ಐಪಿಎಲ್ ಸೀಸನ್ 16/2023 ಮಾರ್ಚ್ ಅಂತ್ಯ ಏಪ್ರಿಲ್ನಲ್ಲಿ ಆರಂಭವಾಗಲಿದ್ದು ಐಪಿಎಲ್ ಪ್ರಿಯರು ಈಗಾಗಲೇ ಐಪಿಎಲ್ಗಾಗಿ ಕುತೂಹಲದಿಂದ ಕಾಯುತ್ತಿದ್ದಾರೆ. ಈ ಬಾರಿ ಬಿಸಿಸಿಐ ಈಗಾಗಲೇ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದು, ಈ ಬಾರಿ ಎಲ್ಲ ತಂಡಗಳು ತವರು ಮೈದಾನದ ಜೊತೆಯಲ್ಲಿ ಎದುರಾಳಿ ತಂಡದ ಮೈದಾನದಲ್ಲಿಯೂ ಸಹ ಆಡಲಿದ್ದು, ಈ ಬಾರಿ ಐಪಿಎಲ್ ಪ್ರಿಯರು ತಮ್ಮ ನೆಚ್ಚಿನ ತಂಡವನ್ನು ಸ್ಟೇಡಿಯಂನಲ್ಲಿ ಕುಳಿತೇ ಚಿಯರ್ಸ್ ಮಾಡಬಹುದಾಗಿದೆ. 10 ತಂಡಗಳನ್ನು ಒಳಗೊಂಡ ಐಪಿಎಲ್ ಸೀಸನ್ 16ಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದು, ಇದೀಗ ಐಪಿಎಲ್ ವಲಯದಿಂದ ಹೊಸದೊಂದು ಸುದ್ದಿ ಹೊರಬಿದ್ದಿದೆ. ಹೌದು, ಐಪಿಎಲ್ ಸೀಸನ್ 16ಕ್ಕೂ ಮುನ್ನ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಜನವರಿಯಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದೆ ಅನ್ನೋ ಮಾತುಗಳಿತ್ತು. ಆದರೆ ಇದೀಗ ಹರಾಜು ಪ್ರಕ್ರಿಯೆ ವಿಚಾರವಾಗಿ ಹೊಸದೊಂದು ವಿಚಾರ ಹೊರಬಿದ್ದಿದೆ. ಐಪಿಎಲ್ ಸೀಸನ್ 16ರ ಹರಾಜು ಪ್ರಕ್ರಿಯೆಗೆ ಇದೀಗ ಡೇಟ್ ಫಿಕ್ಸ್ ಆಗಿದೆ. ಈ ಬಾರಿ ಮಿನಿ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಡಿಸೆಂಬರ್ 2ನೇ ವಾರದಲ್ಲಿ ಐಪಿಎಲ್ ಮಿನಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಮಿನಿ ಹರಾಜಿಗೂ ಮುನ್ನ ಎಲ್ಲ ತಂಡಗಳು ತಮ್ಮ ತಂಡದಲ್ಲಿ ಬಿಡುಗಡೆ ಮಾಡಲು ಇಚ್ಛಿಸುವ ಆಟಗಾರರನ್ನು ತಂಡದಿಂದ ಕೈಬಿಡುವ ಪ್ರಕ್ರಿಯೆ ಶುರು ಮಾಡಬೇಕಾಗಿದೆ. ಇನ್ನು ಈ ಬಾರಿ ಫ್ರಾಂಚೈಸಿಗಳಿಗೆ ಗುಡ್ ನ್ಯೂಸ್ ಕೂಡ ಐಪಿಎಲ್ ಕಮಿಟಿ ಕೊಟ್ಟಿದ್ದು, 95 ಕೋಟಿ ಬಜೆಟನ್ನು ಈ ಬಾರಿ 5 ಕೋಟಿ ಹೆಚ್ಚಿಗೆ ಮಾಡುವ ಮೂಲಕ ಮತ್ತಷ್ಟು ಸ್ಟಾರ್ ಆಟಗಾರರನ್ನು ಖರೀದಿ ಮಾಡೋದಕ್ಕೆ ಫ್ರಾಂಚೈಸಿಗಳಿಗೆ 100 ಕೋಟಿಯ ಬಜೆಟನ್ನು ನೀಡಿ ಅನುಕೂಲ ಮಾಡಿಕೊಟ್ಟಿದೆ. ಇನ್ನು ಐಪಿಎಲ್ ಹರಾಜು ಪ್ರಕ್ರಿಯೆ ಡಿಸೆಂಬರ್ 16ರಂದು ನಡೆಯಲಿದ್ದು, ಅದಕ್ಕೂ ಮುನ್ನವೇ ತಂಡದಲ್ಲಿ ರಿಲೀಸ್ ಮಾಡಲಿರೋ ಆಟಗಾರರ ಪಟ್ಟಿಯನ್ನು ಫ್ರಾಂಚೈಸಿಗಳು ಬಿಡುಗಡೆ ಮಾಡಬೇಕಾಗಿದೆ. ಇನ್ನು ಅದರ ಜೊತೆಯಲ್ಲಿ ತಂಡದಲ್ಲಿ ಟ್ರೇಡಿಂಗ್ ಮಾಡಿಕೊಳ್ಳುವ ಆಟಗಾರರು ಸಹ ಡಿಸೆಂಬರ್ 13ರ ಒಳಗೆ ಮಾಡಿಕೊಳ್ಳಬೇಕಾಗಿದ್ದು, ಈ ಬಾರಿ ಮಿನಿ ಹರಾಜಿನಲ್ಲಿ ಯಾವ ಆಟಗಾರ ಯಾವ ತಂಡದ ಪಾಲಾಗಲಿದ್ದಾರೆ ಅನ್ನೋ ಕುತೂಹಲ ಇದೀಗ ಕ್ರಿಕೆಟ್ ಪ್ರಿಯರಲ್ಲಿ ಹೆಚ್ಚಾಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ಈ ಬಾರಿ ಮಿನಿ ಹರಾಜಿನಲ್ಲಿ RCB ತಂಡಕ್ಕೆ ಯಾವ ಆಟಗಾರನನ್ನು ಖರೀದಿ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಬೇಕು? RCBಗೆ ಯಾವ ಆಟಗಾರ ಬಹು ಮುಖ್ಯವಾಗಿ ಬೇಕಾಗಿದ್ದಾನೆ? ಕಮೆಂಟ್ ಮಾಡಿ ತಿಳಿಸಿ.